ನನ್ನ ಹೆಸರು ಸುನಿತಾ ಬಸವರಾಜ್ ಬಾಬರ್. ನಾನು ಓದುತ್ತಿರುವುದು 7ನೇ ತರಗತಿಯಲ್ಲಿ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಾಪುರ. ನಾನೀಗ ಎಸ್ ಐ ವಿ ಕ್ಲಾಸ್ ಒಳಗೆ ಇದ್ದಾಗ ಮೊದಲು ನನಗೆ ಇಂಗ್ಲೀಷ್ ಒಳಗೆ ಮಾತಾಡೋಕೆ ಧೈರ್ಯ ಇದ್ದಿದ್ದಿಲ್ಲ. ಈಗ ನನಗೆ ಕಾನ್ಫಿಡೆಂಟ್ ಐತಿ ಇಂಗ್ಲೀಷ್ ಒಳಗೆ ಮಾತಾಡ್ತೇನಂತ. ಆವಾಗ ಈಗ ಟೀಚರ್ ಎಸ್ ಐ ವಿ ಕ್ಲಾಸ್ ಒಳಗೆ ಮಾಡ್ಬೇಕಾದ್ರೆ ಮನೆಗೆ ಒಂದೊಂದು ಚಟುವಟಿಕೆ ಆ್ಯಕ್ಟಿವಿಟಿ ಮಾಡಿಸ್ತಾರೆ. ಆ್ಯಕ್ಟಿವಿಟಿ ಮಾಡಿಸಿ ಮುಂದೊಂದೊಂದು ಲೆಸನ್ ಮಾಡ್ಕೊತ ಹೋಗ್ತಾರೆ. ಭಾರಿ ಚಲೋ ಅನಿಸ್ತೈತಿ, ಚಂದಂಗೆ ಮಾಡ್ತಾರೆ. ಆ್ಯಕ್ಟಿವಿಟಿ ತೊಗೊಂಡು ಅದ್ರ ಬಗ್ಗೆ ಇದ್ದಿದ್ದು ಆ್ಯಕ್ಟಿವಿಟಿ ಮಾಡಿಸ್ಕೊಂಡು ಲೆಸನ್ ಮಾಡ್ತಾರೆ. ನನಗೆ ಭಾರಿ ಚಲೋ ಅನಿಸ್ತೈತಿ. ಆವಾಗ ನನಗೆ ಧೈರ್ಯನೇ ಇದ್ದಿದ್ದಿಲ್ಲ ಇಂಗ್ಲೀಷ್ ಒಳಗೆ ಮಾತಾಡೋಕೆ. ಸ್ಟೇಜ್ ಮೇಲೆ ಹೋಗಿದ್ರೆ ಹೆದರ್ತೈತಿ. ಈಗ ನಾನು ಚಲೋ ಆಯ್ತು, ನನಗೆ ಯಾರು ಮುಂದೆ ಯಾರು ಬಂದರೆ ಏನಾರ ಕೇಳಿದ್ರೆ ನಾನು ಇಂಗ್ಲೀಷ್ ಒಳಗೆ ಪಟ ಪಟ ಮಾತಾಡ್ತೀನಿ. ನಮ್ಮ ಶಾಲೆಯಲ್ಲಿರೋ ಎಲ್ಲ ಇರ್ತಕ್ಕಂಥ ನನ್ನ ಗೆಳೆಯರು ಗೆಳತಿಯರು ಕೂಡ ಇಂಗ್ಲೀಷ್ ಒಳಗೆ ಮಾತಾಡ್ತಾರೆ. ಆವಾಗ ಏನರ ಟೀಚರ್ ಇದು ಪ್ರಾಕ್ಟೀಸ್ ಮಾಡೋಕೆ ಕೊಟ್ಟರೆ ಇಬ್ಬರು ಒಬ್ರಿಗೊಬ್ರು ನೀ ಅದನ್ನು ಹೇಳ ನಾ ಇದನ್ನು ಹೇಳಂತ. ಆವಾಗ ಏನರ ಇದು ಆ್ಯಕ್ಟಿವಿಟಿ ಚಟುವಟಿಕೆ ಅಂದರೆ ಆ್ಯಕ್ಟಿವಿಟಿ ಅಂತ ಅನ್ನೋದು ಗೊತ್ತಿದ್ದಿಲ್ಲ ನಮ್ಗೆ. ಈಗ ಟೀಚರ್ ಮಾಡಿಸ್ತಾರೆ ಅಂತ ಆ್ಯಕ್ಟಿವಿಟಿ ಅನ್ನೋದು ಗೊತ್ತಾಯ್ತು. ಒಬ್ರಿಗೊಬ್ರು ಪ್ರಾಕ್ಟೀಸ್ ಮಾಡ್ತೀವಿ. ನಮ್ಮ ಮನೆಯಾಗ ಇಂಗ್ಲೀಷ್ ನಾವು ಮಾತಾಡೋದು ನೋಡೋಕ್ಕೆ ನಮ್ಮ ಮನೆಯವ್ರಿಗೆ ಭಾಳ ಖುಷಿಯಾಗೈತಿ. ನಮಗೂ ತುಂಬ ಖುಷಿ ಆಯಿತು, ಅವ್ರು ಖುಷಿಯಾಗಿ ನಾವು ಮಾತಾಡ್ತೇವೆ ಅನ್ನೋದು ಅವ್ರ ಖುಷಿ, ಅದನ್ನು ನೋಡಿ ನಮಗೂ ಖುಷಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೇಶಪಾಂಡೆ ಫೌಂಡೇಶನ್ ಫಾರ್ ಸೆಲೆಕ್ಟಿಂಗ್ ಅವರ್ ಸ್ಕೂಲ್. ಯು ಲರ್ನ್ ಸೋ ಮಚ್ ರಿಯಲಿ. ಐ ಲವ್ ದಟ್ ಲರ್ನಿಂಗ್ ಇಂಗ್ಲೀಷ್, ಸ್ಪೀಕಿಂಗ್ ಇಂಗ್ಲೀಷ್, ಟಾಕಿಂಗ್ ಇಂಗ್ಲೀಷ್. ಬಿಫೋರ್ ಎಸ್ ಐ ಕ್ಲಾಸ್ ಐ ವಾಸ್ ಕೇರ್ ಟು ಟಾಕ್ ಸಮ್ಒನ್ ಟಾಕಿಂಗ್ ವಿತ್ ಇಂಗ್ಲೀಷ್. ನೌ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿವೇರ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೇಶಪಾಂಡೆ ಫೌಂಡೇಶನ್. ಥ್ಯಾಂಕ್ ಯು.